ನಮಸ್ಕಾರ. ಒಂದಿವಸ ಒಂದು ಸ್ಟೂಡೆಂಟು ಕ್ಲಾಸ್ ರೂಮಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾನಂತೆ, ದೇವ್ರಿ ನಾನು ಎಷ್ಟು ಬೇಗ ಕೆಲ್ಸಕ್ಕೆ ಸೇರೋ ಥರ ಆಗುತ್ತೋ, ಕೈ ತುಂಬ ದುಡಿಬೋದು. ಇಲ್ಲಿ ನೋಡಿದ್ರೆ ಈ ಟೀಚರು, ಟಾರ್ಚರು, ಅಸೈನ್ಮೆಂಟು, ಅಟೆಂಡೆನ್ಸು, ಈ ಗೋಳಾಟನೇ ಇರೋದಿಲ್ಲ ಅಂತ ಅಂದ್ಕೊಳ್ತಾನಂತೆ. ಇದೇ ಈ ಸ್ಟೂಡೆಂಟ್ ಅವರಪ್ಪ ಕೆಲ್ಸದಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾರಂತೆ, ದೇವ್ರಿ ನನ್ನ ಸ್ಟೂಡೆಂಟ್ ಲೈಫ್ ಎಷ್ಟೊಂದು ಚೆನ್ನಾಗಿತ್ತು, ಈಗ ನೋಡಿದ್ರೆ ಬೆಳಗ್ಗೆ ಎದುರೆ ಸಾಕು ಆ ಬಾಸು, ಅವ್ರ ರಿಪೋರ್ಟ್ಸು, ಪ್ರೆಸೆಂಟೇಷನ್ಸು ಬರೀ ಇದೇ ಆಯಿತು ಅಂತ ಅಂದ್ಕೊಳ್ತಾರಂತೆ. ಇನ್ನೊಂದು ಕಡೆ ಬರೋಣ. ಒಂದು ಲವರ್ಸು ರೋಡಲ್ಲಿ ಹೋಗ್ತಾ ಇರುವಾಗ ಒಂದು ಲವರ್ಸು ಗಂಡ ಹೆಂಡ್ತಿನ ನೋಡಿ ಅಂದ್ಕೊಳ್ತಾರಂತೆ, ದೇವ್ರಿ ನಾವೆಷ್ಟು ಬೇಗ ಮದುವೆ ಆಗಿಬಿಡ್ತೀವೋ, ಈ ಕದ್ದು ಮುಚ್ಚಿ ಓಡಾಡೋ ಅವಶ್ಯಕತೆಯೇ ಇರೋದಿಲ್ಲ, ರಾಜಾರೋಷವಾಗಿ ಓಡಾಡ್ಬೋದು ಅಂತ ಅಂದ್ಕೊಳ್ತಾರಂತೆ. ಪಕ್ಕದಲ್ಲಿದ್ದಂತಹ ಗಂಡ ಹೆಂಡ್ತಿ ಈ ಲವರ್ಸ್ನ ನೋಡಿ ಅಂದ್ಕೊಳ್ತಾರಂತೆ, ದೇವ್ರೆ ನಾವೇನಕ್ಕಾದರೂ ಇಷ್ಟು ಬೇಗ ಮದುವೆ ಆದವೋ, ಮದುವೆ ಆಗೋದಕ್ಕಿಂತ ಮುಂಚೆ ಸುಮಾರು ಕಡೆ ಸುತ್ತಾಡ್ತಾ ಇದ್ವಿ, ಮದುವೆ ಆದಮೇಲೆ ಮನೆ ಮಕ್ಕಳು ಜವಾಬ್ದಾರಿ ಬರೀ ಇದೇ ಆಯಿತು ಅಂತ ಅಂದ್ಕೊಳ್ತಾರಂತೆ. ಜೀವನನೇ ಹೀಗಲ್ವಾ, ಇದ್ದಿದ್ರೆ ಅದು ಬೇಕು ಅನಿಸುತ್ತೆ, ಅದಿದ್ದರೆ ಇದು ಬೇಕು ಅನಿಸುತ್ತೆ. ನಮ್ಮ ಹತ್ರ ಇರೋದನ್ನು ನಾವು ಯಾವಾಗ ತಾನೇ ಖುಷಿಯಿಂದ ಸ್ವೀಕರಿಸ್ತೀವಿ ಹೇಳಿ, ಇದಾಗ್ಬಿಡ್ಬೇಕಿತ್ತು ಅನಿಸುತ್ತೆ, ಅದಾದರೆ ಬೇಡ ಬೇಡ ಹಿಂದಿನೇ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಸುಮಾರು ಸಲ ನಾವುಗಳು ಇದೆ ಮಾಡ್ತಾಯಿರ್ತಿಲ್ವಾ, ನಮ್ಮ ಹತ್ರ ಏನಿದೆ ಅನ್ನೋದನ್ನು ಆನಂದಿಸ್ಕೊಂಡು ಜೀವನ ಸಾಗಿಸೋದ್ರ ಬದಲು ಪಕ್ಕದವ್ರ ಹತ್ರ ಇರೋದನ್ನು ನೋಡಿಬಿಟ್ಟು ನಮಗೂ ಅದು ಸಿಕ್ಕಿದ್ದಿದ್ರೆ ಚೆನ್ನಾಗಿರೋದಲ್ವಾ ಅಂತ ಜೀವಿಸೋದೇ ಆಗೋಯಿತು. ಇದನ್ನು ಬಿಟ್ಟು ನಮ್ಮ ಹತ್ರ ಏನಿದೆ ಅದನ್ನು ಖುಷಿಯಾಗಿ ಸ್ವೀಕರಿಸೋಣ, ಆನಂದದಿಂದ ಜೀವನನ ಸಾಗಿಸೋಣ, ಆವಾಗ ಲೈಫು ಸೂಪರಾಗಿರುತ್ತೆ ಅಂತ ಹೇಳ್ತಾ, ಬಿ ಸ್ಯಾಟಿಸ್ಫೈಡ್, ಬಿ ಹ್ಯಾಪಿ.